ಈ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಬಹಳ ಜನ MLAಗಳು, XMLAಗಳು, ಪ್ರಮುಖ ಮುಖಂಡರುಗಳು, ಮಂತ್ರಿಗಳು ಕೂಡ, ಕೆಲವರು ಮಂತ್ರಿಯಾಗಿರೋರು ಕೂಡ ಸೇರ್ತಕ್ಕಂಥ ಸಂಭವ ಇದೆ. ಸಿಟ್ಟಿಂಗ್ MLAಗಳು ಕೂಡ ಸೇರ್ತಕ್ಕಂಥ ಸಂಭವ ಇದೆ. ಅದರರ್ಥ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥ ಮುನ್ಸೂಚನೆ ಪ್ರಾರಂಭ ಆಗಿದೆ. ಇವರೆಲ್ಲ ರಾಜಕೀಯದಲ್ಲಿ ಬಹಳ ವರ್ಷದಿಂದ ಅನುಭವ ಇರ್ತಕ್ಕಂಥ ಮುಖಂಡರುಗಳು. ಎಚ್ ನಿಂಗಪ್ಪ ನಾವು ಒಟ್ಟಿಗೆ ಇದ್ದೋ, ಸಂದೇಶ್ ನಾಗರಾಜ ನಾವು ಒಟ್ಟಿಗೆ ಇದ್ದೋ, ಆಮೇಲೆ ಕಿರಣ್ ಕುಮಾರ್ ನಾವು ಒಟ್ಟಿಗೆ ಇರಲಿಲ್ಲ, ಅವ್ರು BJPಯಲ್ಲಿ ಇದ್ದರು. ಅವರೆಲ್ಲರೂ ಕೂಡ ಜನಪರವಾದಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು. ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಾಯಕತ್ವವನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅನ್ಕಂಡೀಷನಲ್ ಆಗಿ ಕಾಂಗ್ರೆಸ್ ಪಕ್ಷ ಸೇರ್ತದೆ. ಬಟ್ ಅವರ ರಕ್ಷಣೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ, ಅದನ್ನು ನಾವು ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಎಲ್ಲ ಜನರನ್ನು ಒಳಗೊಂಡಿರ್ತಕ್ಕಂಥ ಪಕ್ಷ. BJP ಥರ ಹೇಳೋದೊಂದು ಮಾಡೋದೊಂದು ನಾವು ಮಾಡಲ್ಲ. ಅವ್ರು ಹೇಳ್ತಾರೆ, ಎಲ್ಲರೂ ಒಳಗೊಂಡಿರ್ತಕ್ಕಂಥ ಪಕ್ಷ ಅಂತ BJPಯವರು ಕೂಡ ಹೇಳ್ಕೊತಾರೆ. ಆದರೆ ಆ ರೀತಿ ನಡ್ಕೊಳ್ತಾ ಇಲ್ಲ. ಅವರು ಹೇಟ್ ಪಾಲಿಟಿಕ್ಸ್ ಮಾಡ್ತಾರೆ, ದ್ವೇಷದ ರಾಜಕಾರಣ ಮಾಡ್ತಾರೆ. ಅವರಿಗೆ ದ್ವೇಷದ ರಾಜಕಾರಣ ಮಾಡಿ ಧರ್ಮ ಧರ್ಮಗಳ ನಡುವೆ ಸಂಘರ್ಷ ಉಂಟು ಮಾಡಿ ಓಟಿನ ರಾಜಕಾರಣ ಮಾಡ್ತಕ್ಕಂಥದ್ದು ಅವ್ರ ಕೆಲಸ. ಅಧಿಕಾರಕ್ಕೋಸ್ಕರ ಬರ್ತಕ್ಕಂಥ ಇತ್ತೀಚೆಗೆ ನೀವೆಲ್ಲ ಕೇಳಿರ್ಬೋದು, ಆ BJP ರಾಜ್ಯಾಧ್ಯಕ್ಷ ಎಂತದ ಕಟೀಲ್ ಅಂತ ಒಬ್ಬ ಇದ್ದಾರೆ, ಕಟೀಲ್ ಅಂತ. ನಾನು ನನ್ನ ಪ್ರಕಾರ ಅವನು ಅಧ್ಯಕ್ಷನಾಗಲಿಕ್ಕೆ ಲಾಯಕ್ಕಿಲ್ಲ. ಅವನು BJP ರಾಜ್ಯಾಧ್ಯಕ್ಷ. ಅವನು ಏನು ಹೇಳಿದ್ದಾನೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಒಂದು ಕಾರ್ಯಕರ್ತ ಸಭೆಯಲ್ಲಿ, ಏ ನೀವೆಲ್ಲ ರಸ್ತೆ ಕೆಲಸ, ಚರಂಡಿ ಕೆಲಸ, ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡಬೇಡಿ, ನೀವೇನು ಮಾತಾಡದಿದ್ರು ಲವ್ ಜಿಹಾದ್ ಅಂತ ಮಾತಾಡಿ ಅಂತೇಳಿ. ಇವರೆಲ್ಲ ರಾಜಕಾರಣ ಮಾಡಲಿಕ್ಕೆ ಲಾಯಕ್ಕ? ಇವ್ರು ಒಂದು ಪಕ್ಷದ ಅಧ್ಯಕ್ಷರಾಗಿ ಈ ಥರ ಮಾತಾಡ್ತಾನೆ ಅಂತ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡಬೇಕಲ್ಲ. ಯಾವ ದಿಕ್ಕಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಜನಗಳ ಮುಂದೆ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಜನರ ಅಭಿವೃದ್ಧಿ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಇಂಥ ಒಳ್ಳೆ ಕೆಲಸಗಳು ಮಾಡಿದ್ದೀವಿ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಲವ್ ಜಿಹಾದ್ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ.